ಈ ಸ್ಥಿತಿಯಲ್ಲಿದ್ದಾಗ ಮನುಷ್ಯನಿಗೆ ಯಾವುದೂ ದುರ್ಭರ ಅನ್ನಿಸುವುದಿಲ್ಲ, ಎಲ್ಲವನ್ನೂ ಸಹಜವಾಗಿ ಗ್ರಹಣ ಮಾಡ್ತಾನೆ. ಹೀಗೆ ಯಾವದರ್ಥ ಈ ರೀತಿ ಸ್ಥಿತಿಗೆ ಬಂದ ಮೇಲೆ ಮುಂದೆ ಏನು ಮಾಡಬೇಕು? ಏವಂ ಸ್ವಚಿತ್ತೆ ಸ್ವತಃವ ಸಿದ್ಧ ಆತ್ಮ ಪ್ರಿಯವೋ ಅರ್ಥವೋ ಭಗವಾನ್ ಅನಂತ. ಹೀಗೆ ನಾವು ಮನಸ್ಸಿಗೆ ತರಬೇತಿ ಕೊಟ್ಟರೆ ಇದೆಲ್ಲ ವಾಸ್ತವಿಕವಾಗಿ ಮನಸ್ಸಿಗೆ ತರಬೇತಿ ಅಂತ ಹೇಳ್ತಾರೆ. ಅಂದ್ರೆ ಏನಾಯ್ತಿದು? ಇದು ಸೈಕಾಲಜಿ, ಅಧ್ಯಾತ್ಮದ ಮನಃಶಾಸ್ತ್ರ. ಮನಸ್ಸಿಗೆ ತರಬೇತಿ, ಮನಸ್ಸಿಗೆ ತರಬೇತಿ ಕೊಡೋದು ಯಾಕೆ ಅಂದ್ರೆ ನಾವು ಯಶಸ್ವಿಯಾಗಿ ಬದುಕುವುದಕ್ಕೋಸ್ಕರ. ಆದ್ರಿಂದ ಇಡೀ ತತ್ವಶಾಸ್ತ್ರ ಅನ್ನೋದು ಒಂದು ಮನಃಶಾಸ್ತ್ರವಾಗಿ ನಮ್ಮ ಮುಂದೆ ತೆರೆದುಕೊಳ್ಳೋದು. ಶುಕಾಚಾರ್ಯ ಹೇಳ್ತಾರೆ, ಏವಂ ಸ್ವಚಿತ್ತೆ ಸ್ವತಃವ ಸಿದ್ಧ. ಈ ಸ್ಥಿತಿಗೆ ನಾವು ನಿಂತಾಗ ನಮ್ಮ ಚಿತ್ತದಲ್ಲಿ, ಚಿತ್ತ ಅಂದ್ರೆ ಮೆಮೊರಿಷನ್ ಸಬ್ ಕಾನ್ಷಿಯಸ್ ಮೈಂಡ್, ನಮ್ಮ ಮನಸ್ಸು, ಮನಸ್ಸಿನ ಆಚೆಗೆ ಬುದ್ಧಿ, ಬುದ್ಧಿ ಆಚೆಗೆ ಅಹಂಕಾರ, ಅಹಂಕಾರದ ಆಚೆಗೆ ಚಿತ್ತ. ಚಿತ್ತ ಅಂದ್ರೆ ನಮ್ಮ ಎಲ್ಲ ಸಂಸ್ಕಾರಗಳ ಸ್ಟೋರ್ ಆಗಿರುತ್ತೆ, ಸ್ಟೋರ್ ಹೌಸ್. ನಮ್ಮ ಎಲ್ಲ ನೆನಪುಗಳ, ನಾವು ಓದಿರತಕ್ಕ, ನಾವು ಕೇಳಿರತಕ್ಕ, ನಾವು ನೋಡಿರತಕ್ಕ, ನಾವು ಮಾಡಿರತಕ್ಕ ಎಲ್ಲ ಅನುಭವಗಳ ಸ್ಟೋರ್ ಹೌಸ್ ಅದು ಒಳಗಿದೆ. ಆ ಚಿತ್ತದಲ್ಲಿ ಇಷ್ಟೆಲ್ಲ ಅನುಸಂಧಾನ ಬಂತು ಅಂತಂದ್ರೆ ಆಗ ಸ್ವತಃವ ಸಿದ್ಧ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ನಾವು ಚಿಂತನೆ ಮಾಡಿದರೆ ಮನಸ್ಸಿನಲ್ಲಿ ಭಗವಂತ ಸಹಜವಾಗಿ ಕೂಡ್ತಾನೆ. ಬಲಾತ್ಕಾರವಾಗಿ ಎಳೆದು ತಂದು ಕೂಡಿಸಬೇಕಾಗಿಲ್ಲ. ಭಗವಂತನ ಚಿಂತನೆ ಅನ್ನೋದು ಸಹಜ ಕ್ರಿಯೆ ಆಗ್ಬಿಡುತ್ತೆ, ಸ್ವತಃವ ಸಿದ್ಧ. ಯಾಕೆಂದ್ರೆ ಅವನು ಒಳಗಿನಿಂದ ಕೂಡುವ ಪ್ರಶ್ನೆ ಇಲ್ಲ. ಆತ್ಮ ಅಂದ್ರು, ಆತ್ಮ ಅಂದ್ರೆ ಒಳಗೆ ಅಂತರ್ಯಾಮಿಯಾಗಿ ಇರುವವನು. ಅವನು ಇದ್ದೇ ಇದ್ದಾನೆ, ಇದ್ದಾನೆ ಅನ್ನೋ ಅರಿವು ಮೂಡಿದ್ರೆ ಸರಿ ಅಷ್ಟೇ, ಅವನು ಬರಬೇಕಾಗಿಯೇನೂ ಇಲ್ಲ. ಇರುವುದರ ಅರಿವು ನಮಗೆ ಮುಖ್ಯ. ಅದಕ್ಕೆ ನಾನು ಯಾವಾಗ ಹೇಳ್ತೇನೆ, ಇರವು ಸಂಪತ್ತಲ್ಲ, ಇರವಿನ ಅರಿವು ಸಂಪತ್ತು. ಭಗವಂತ ಇದ್ದೇ ಇದ್ದಾನೆ, ಎಲ್ಲರ ಒಳಗೂ ಇದ್ದಾನೆ. ಅವನು ಇದ್ದಾನೆ ಅಂತಕ್ಕಂಥ ಅರಿವು ನಮಗೆ ಬೇಕು, ಅದು ಮುಖ್ಯ ಆಗತ್ತೆ. ಇರವಿನ ಅರಿವು ಮುಖ್ಯ ಆಗತ್ತೆ. ಅರಿವು ಇಲ್ಲದೆ ಇದ್ದಾಗ ಇದ್ದು ವ್ಯರ್ಥ. ಆದ್ದರಿಂದ ಎಲ್ಲರ ಒಳಗೆ ಆತ್ಮ ಅಂತರ್ಯಾಮಿಯಾಗಿರ್ತಕ್ಕವ. ಮತ್ತು ಆತ್ಮ ಅನ್ನೋದಕ್ಕೆ ಇನ್ನೊಂದು ಅರ್ಥ ಆಗತ್ತೆ ಅಂತ. ಆತ್ಮ ಅಂದ್ರೆ ಅತ್ಯಂತ ಆತ್ಮೀಯ ಅಂತ. ನಮಗೆ ಅತ್ಯಂತ ಆತ್ಮೀಯನಾಗಿರ್ತಕ್ಕವ ನಮ್ಮ ಒಳಗೆ ಇದ್ದಾನೆ, ಮತ್ತು ನಮ್ಮನ್ನ ಸ್ವೀಕಾರ ಮಾಡಲಿಕ್ಕೆ ಸದಾ ಸಿದ್ಧನಾಗಿದ್ದಾನೆ. ನನ್ನನ್ನ ಸ್ವೀಕರಿಸುವಂತ ನಾವು ಅವನ ಮುಂದೆ ಕೈಯೊಂದಿದ್ರೆ ಸಾಕು, ಸ್ವೀಕಾರ ಮಾಡ್ತಾನೆ. ನಾವು ಹಾಗಾದ್ರೆ ಕೈಯೊಡ್ಡಬೇಕಾದ್ದು ಇನ್ನೊಬ್ಬ ಮನುಷ್ಯನ ಮುಂದೆ ಅಲ್ಲ, ಭಗವಂತನ ಮುಂದೆ. ಅವನು ಸ್ವೀಕರಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ಆಮೇಲೆ ಪ್ರಿಯ ಅರ್ಥ, ಎಲ್ಲಕ್ಕಿಂತ ಹೆಚ್ಚು ಪ್ರಿಯವಾದ ವಸ್ತು ಅವ. ನಮಗೆ ಅವನ ಪರಿಚಯ ಇರೋದ್ರಿಂದ ನಮಗೆ ಯಾವುದು ಪ್ರಿಯ ಅಂತ ಅನ್ವೇಷಣೆ ಮಾಡ್ತಾ ಯಾವ್ಯಾವುದೋ ಪ್ರಿಯದ ಬೆಲ್ಲ ಹತ್ತಾ ಇದ್ದೇವೆ. ಎಲ್ಲಕ್ಕಿಂತ ಹೆಚ್ಚು ಪ್ರಿಯವಾದ ವಸ್ತು ಮತ್ತು ಅರ್ಥ ಅಂದ್ರೆ ಪುರುಷಾರ್ಥ. ನಾವು ಬಯಸುವ ಪುರುಷಾರ್ಥಗಳಲ್ಲಿ ನಾವು ಧರ್ಮ, ಅರ್ಥ, ಕಾಮ ಇದೆಲ್ಲ ಪುರುಷಾರ್ಥ ಅಂತೇವೆ. ನಿಜವಾದ ಪುರುಷಾರ್ಥ ಏನು ಅಂದ್ರೆ ನಾವು ಎಲ್ಲಿಂದ ಬಂದಿದ್ದೇವೋ ಅಲ್ಲಿ ಹೋಗಿ ಸೇರುವುದು, ಅದು ಜೀವನದ ಕೊನೆಯ ಪುರುಷಾರ್ಥ. ಭಗವಂತನಿಂದ ಹುಟ್ಟಿ ಬಂದಂತಹ ಈ ಜೀವ ಮತ್ತೆ ಭಗವಂತನ ಎಡೆಗೆ ಹೋಗಿ ಸೇರುವುದೇ ನಿಜವಾದ ಪುರುಷಾರ್ಥ. ಆದ್ರಿಂದ ಭಗವಂತನೇ ಪರಮ ಪುರುಷಾರ್ಥ, ಭಗವಂತನೇ ಪರಮ ಪ್ರಿಯವಾದ ವಸ್ತು, ಭಗವಂತನೇ ಎಲ್ಲರ ಒಳಗೂ ಅಂತರ್ಯಾಮಿಯಾಗಿ ಸದಾ ನಮ್ಮ ಜೊತೆಗೆ ಇರುವಂತಹ ವಸ್ತು. ಮತ್ತೆ ನಮ್ಮ ಎಲ್ಲಾ ಪ್ರಿಯವಾದ ವಸ್ತುಗಳು ಕೂಡ ಟೆಂಪರರಿ. ಭಗವಾನ್ ಅನಂತ, ಇದು ಇದು ತುದಿಯಿಲ್ಲದ, ಕೊನೆಯಿಲ್ಲದ, ಸಾವಿಲ್ಲದ ನಿತ್ಯ ಸತ್ಯ. ನಾವು ಅನಿತ್ಯವಾಗಿರ್ತಕ್ಕಂಥ ಪ್ರಿಯವಾದ ವಸ್ತುಗಳ ಬೆನ್ನ ಹತ್ತೇವೆ. ನಿತ್ಯವೂ ಶಾಶ್ವತವೂ ಎಲ್ಲೆಲ್ಲೂ ಇರತಕ್ಕಂಥ ಅನಂತವಾದ ಸತ್ಯದ ಹಿಂದೆ ನಾವು ಹೋಗಬೇಕು. ಅಂಥ ಸ್ಥಿತಿ ಮನಸ್ಸಿಗೆ ಸಹಜವಾಗಿ ಬರ್ತದೆ. ಇಷ್ಟು ಹಿನ್ನೆಲೆ ಇದ್ದಾಗ ಹೇಳಿದ್ರೆ ಜಿತಾಸನ, ಜಿತಶ್ವಾಸ, ಜಿತಸಂಗ, ಜಿತೇಂದ್ರಿಯ, ಆಮೇಲೆ ಈ ಎಲ್ಲ ನಾಮಗಳಲ್ಲಿ ಭಗವಂತನ ಚಿಂತನೆ. ಈ ಧ್ಯಾನದ ಸ್ಥಿತಿಯಲ್ಲಿ ಬೆಳೆದಂತೆ ಆಗ ತಮ್ಮ ನಿರ್ವೃತ ನಿಯತಾರ್ಥೋ ಭಜೇತ. ಸಂಸಾರ ಹೇತೂಪರಮಷ್ಟೇ ಅತ್ರ ತಮ್ಮ ನಿರ್ವೃತ ನಿಯತಾರ್ಥ ಭಜೇತ. ನಿಶ್ಚಯವಾಗಿ ಈಗ ನಮಗೆ ಒಂದು ಊರು ಸೇರಬೇಕಾಗಿದ್ರೆ ಗುರಿ ಗೊತ್ತಿಲ್ಲದೆ ಪರದಾಡ್ತಾ ಇರ್ತೇವೆ. ಅಲ್ಲಿ ಯಾರಾದ್ರೂ ಒಬ್ಬ ದಾರಿ ಗೊತ್ತಿದ್ದವ ನೋಡಪ್ಪ ಸಮೀಪ ಇದೆ, ಇಲ್ಲೇ ಈ ದಾರಿಯಲ್ಲಿ ಒಳಗಾಗಲು ಹೋಗ್ಬಿಟ್ರೆ ಒಂದೇ ಕಿಲೋಮೀಟರ್ ಅಂತ ಹೇಳ್ಬಿಟ್ರೆ ನಾವು 10 ಕಿಲೋಮೀಟರ್ ಸುತ್ತಾಡಿದವರು ಏನು ಆನಂದ ಆಗತ್ತೆ.
ಹಾಗಾದ್ರೆ ಇಡೀ ವಿಶ್ವದ ಗುರಿ ಕೊನೆಗೆ ಸೇರಬೇಕಾದಂತಹ ಡೆಸ್ಟಿನೇಷನ್ ಗೊತ್ತಾಗಿಬಿಟ್ರೆ ಆ ಆನಂದ ಎಂಥದ್ದು. ನಿರ್ವೃತ ನೆಮ್ಮದಿಯಾಗಿದ್ದು ಬಿಡು, ನಿಶ್ಚಿಂತೆಯಿಂದ ಆನಂದವಾಗಿದ್ದು ಬಿಡು. ಯಾಕೆಂದ್ರೆ ನಾನು ಗುರಿ ಸೇರಿಯೇ ಸಿದ್ಧ ಅನ್ನುವ ನಿಯತಾರ್ಥ, ಆ ಉದ್ದೇಶ ನಿಶ್ಚಿತವಾಗಿದೆ, ಅದನ್ನು ಪಡೆಯುವ ಧೈರ್ಯ ಇದೆ, ಆ ಆನಂದ ಇದೆ ಒಳಗೆ. ತಮ್ಮ ನಿಶ್ಚಿತ ನಿಯತಾರ್ಥೋ ಭಜೇತ. ಅದರಿಂದ ಏನಾಗುತ್ತೆ, ಸಂಸಾರ ಹೇತೂಪರಮಶ್ಚಯಂತ್ರ, ಸಂಸಾರಕ್ಕೆ ಕಾರಣವಾದಂತಹ ಅಜ್ಞಾನದ ಉಪರಮ, ಅಜ್ಞಾನವನ್ನು ನಾವು ಕಳ್ಕೊಂಡು ಬಿಡ್ತೇವೆ ಮತ್ತು ಸಂಸಾರವೇ ಕಾರಣವಾಗಿರುವಂತಹ ದುಃಖ ದಾರಿದ್ರ್ಯ ಮುಂತಾದವುಗಳು, ಅಜ್ಞಾನ ದುಃಖ ದಾರಿದ್ರ್ಯ ಮುಂತಾದ ಎಲ್ಲ ನಮ್ಮ ಸಮಸ್ಯೆಗಳಿಗೆ ಕೊನೆಯ ವಿಶ್ರಾಂತಿ ತಾಣ, ಅದಕ್ಕೆ ಏಕಮಾತ್ರ ಪರಿಹಾರ ಯಾವುದೋ ಅಂಥ ಭಗವಂತನನ್ನ ಮನಸ್ಸು ಗಟ್ಟಿಯಾಗಿ ಹಿಡ್ಕೊಂಡ ಮೇಲೆ ನಿರ್ವೃತ, ಅದು ನೆಮ್ಮದಿಯ ಸ್ಥಿತಿ. ಅವನಿಗೆ ಉದ್ವೇಗವೇ ಇಲ್ಲ, ಅವನಿಗೆ ದುಃಖವೇ ಇಲ್ಲ, ಆನಂದವಾಗಿರ್ತಾನೆ. ತಮ್ಮ ನಿರ್ವೃತ ನಿಯತಾರ್ಥೋ ಭಜೇತ. ಎಂಥ ಭಗವಂತ, ಒಂದು ಶ್ಲೋಕದಲ್ಲಿ ಆ ಭಗವಂತನ ಚಿತ್ರಣ ಕೊಡ್ತಾರೆ. ಸ ಸರ್ವವಿತಿ ಹೃದಿ ಅನುಭೂಹ್ಯ ಸರ್ವ, ಸಹ ಸರ್ವವಿತ್. ಸರ್ವವಿತು ಅನ್ನೋದಕ್ಕೆ ಎಸ್ ಸರ್ವಜ್ಞ ಸರ್ವವಿತ್ ಎಸ್ಯ ಜ್ಞಾನ ಮಯಂ ತಪಃ, ಇದು ವೇದದಲ್ಲಿ ಬಂದಿರತಕ್ಕಂಥ ಮಾತು. ಭಗವಂತ ಸರ್ವವಿತು ಅಂತ ಹೇಳ್ತಾರೆ. ಸರ್ವವಿತು ಎಂಬುದಕ್ಕೆ ಮೇಲ್ನೋಟದ ಅರ್ಥ ಸರ್ವಂ ವೇತಿ, ಹೀ ಹೂ ನೋಸ್ ಎವ್ರಿಥಿಂಗ್, ಎಲ್ಲವನ್ನು ಬಲ್ಲವ ಅಂತ, ಆಮ್ನಿಶಿಯಂಟ್ ಅಂತ ಅರ್ಥ. ಆದರೆ ಅಷ್ಟೇ ಅರ್ಥ ಅಲ್ಲ, ಯಾಕೆಂದ್ರೆ ಆ ಮಂತ್ರ ನೋಡಿ, ಯಹ ಸರ್ವಜ್ಞ ಸರ್ವವಿತು. ಸರ್ವವಿತು ಅಂದ್ರೆ ಎಲ್ಲವನ್ನು ಬಲ್ಲವ ಅಂತ, ಆದ್ರೆ ಸರ್ವಜ್ಞ ಅಂದ್ರೆ ಏನು, ಸರ್ವಜ್ಞ ಅಂದ್ರೆ ಎಲ್ಲವನ್ನು ಬಲ್ಲವ, ಸರ್ವಜ್ಞ ಸರ್ವವಿತು ಎರಡು ಶಬ್ದಗಳನ್ನು ಬಳಸ್ತಾರೆ. ಹಾಗಾಗಿ ಸರ್ವಜ್ಞ ಅಂದ್ರೆ ಆಮ್ನಿಶಿಯಂಟ್ ಅದಾಯ್ತು. ಸರ್ವವಿತು ಎಂಬುದಕ್ಕೆ ಬೇರೆ ಅರ್ಥ ಇದೆ, ಸರ್ವಂ ನಿಂದತಿ ಅಂತ, ಅಂದ್ರೆ ಏನನ್ನು ಪಡೆಯಬೇಕೋ ಅದೆಲ್ಲವನ್ನೂ ಪಡೆದವ. ಆಪ್ತಕಾಮ, ಅವನು ಪಡೆಯಬೇಕಾದ್ರೆ ಏನೂ ಇಲ್ಲ, ಎಲ್ಲವನ್ನೂ ಬಲ್ಲವನು, ಎಲ್ಲವನ್ನೂ ಪಡೆದವನು. ಎಸ್, ಅದು ಸರ್ವವಿತು. ಅವನು ಎಲ್ಲಿದ್ದಾನೆ, ಹೃದಯ. ಅವನ್ನು ಹುಡ್ಕೊಂಡು ಹೋಗ್ಬೇಕೋ ಏನಿಲ್ಲ, ನಮ್ಮ ಹೃದಯದ ಒಳಗೆ ಇದ್ದಾನೆ. ಭಾಗವತದಲ್ಲಿ ಇದನ್ನ ಸುಂದರವಾಗಿ ಹೇಳ್ತಾರೆ, ಮುಂದೆ ಮುರುಗಿಯನೋಪಾಖ್ಯಾನದಲ್ಲಿ, ತಸ್ಯ ಅವಿಜ್ಞಾತ ನಾಮಾಸೀತ್ ಸಖಾ ಅವಿಜ್ಞಾತ ಚೇಷ್ಟಿತ ಅಂತ. ಒಳಗೆ ಪುರಂಜನ ಇದ್ದಾನೆ ಅಂದ್ರೆ ಜೀವ ಅಂತ ಇಟ್ಟುಕೊಳ್ಳಿ, ಅವನಿಗೊಬ್ಬ ಗೆಳೆಯ ಇದ್ದಾನಂತೆ, ಸಖ ಸದಾ ಅವನ ಜೊತೆಗೆ ಒಬ್ಬ ಗೆಳೆಯ ಇದ್ದಾನೆ. ಆದರೆ ಆ ಗೆಳೆಯ ಏನು ಅಂತೂ ಇವನಿಗೆ ಗೊತ್ತಿಲ್ಲ, ಗೆಳೆಯನ ಹೆಸರು ಗೊತ್ತಿಲ್ಲ, ಅವನು ಏನು ಮಾಡ್ತಾ ಇದ್ದಾನೆ ಅಂತೂ ಗೊತ್ತಿಲ್ಲ. ಹಾಗಾಗಿ ಗೆಳೆಯ ಇದ್ದು ವ್ಯರ್ಥವಾಗಿದೆ ಅಂತ. ಸದಾ ಗೆಳೆಯನಾಗಿ ದ್ವಾಸು ಬರಣ ಸಯುಜ ಸಖಾಯ, ಸದಾ ನಮ್ಮ ಆತ್ಮದ ಅತ್ಯಂತ ಆತ್ಮೀಯ ಗೆಳೆಯನಾಗಿ ಪಕ್ಕದಲ್ಲೇ ಭಗವಂತ ಇದ್ದಾನೆ. ಆದರೆ ಅವಿಜ್ಞಾತ ನಾಮ, ಭಗವಂತನ ಪರಿಚಯವೇ ಇಲ್ಲ, ತನ್ನ ಗೆಳೆಯನ ಪರಿಚಯ ಇಲ್ಲ, ಅವನ ಹೆಸರೇನು ಅಂದ್ರೆ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದಾನೆ ಗೊತ್ತಿಲ್ಲ. ಅದಕ್ಕೋಸ್ಕರ ಹೃದಯ, ಹೃದಯದಲ್ಲೇ ಇದ್ದಾನೆ ಜೀವ ಇರುವುದು ಹೃದಯ. ಹೃದಯ ಶೇಷ ಆತ್ಮ ಉಪನಿಷತ್ತು, ಹೃದಯದಲ್ಲೇ ಭಗವಂತ ಇದ್ದಾನೆ. ಆದರೆ ನಮಗೆ ಹೃದಯ ಕ್ರಿಯೆ ನಿಲ್ಲುವ ತನಕವೂ ಭಗವಂತ ಇದ್ದಾನೆ ಅನ್ನೋದು ಗೊತ್ತಾಗೋದಿಲ್ಲ, ನಿಂತ ಮೇಲೆ ಗೊತ್ತಾಗುವ ಸಾಧ್ಯತೆ ಇಲ್ಲ. ಹೀಗಾಗಿತ್ತು ನಮ್ ಕೆಲವರಿಗೆ ಹೃದಯ ಉಂಟು ಅಂತಲೇ ಗೊತ್ತಾಗುವುದು ಹಾರ್ಟ್ ಅಟ್ಯಾಕ್ ಆದ್ಮೇಲೆ, ಯಾಕಂದ್ರೆ ಅವ್ರು ಹಾರ್ಟ್ ಅಟ್ಯಾಕ್ ಆಗಿದೆ ಅದನ್ನು ಹಾರ್ಟ್ ಇರಬೇಕು ಅಂತ, ಇಲ್ಲದೆ ಹಾರ್ಟ್ ಇದೆ ಅಂದ್ರೆ ಪ್ರೂಫ್ ಏನು? ಹೀಗಾಗಿದೆ ನಮ್ಮ ಸ್ಥಿತಿ. ಸರ್ವವಿತ್ ಹೃದಯ ಅನುಭೂಹು, ಅನುಭೂಹು ಅಂದ್ರೆ ಎಲ್ಲವನ್ನೂ ಅನುಭವಿಸುವ ಅಂತ ಅರ್ಥ, ಅದಲ್ಲ. ಯಾಕೆಂದ್ರೆ ಎಲ್ಲವನ್ನು ಅನುಭವಿಸುವ ಅನ್ನೋದು ಸರ್ವಜ್ಞ ಅನ್ನೋ ಅರ್ಥದಲ್ಲಿ ಬಂದು ಹೋಯಿತು. ಮತ್ತೆ ಏನು ಅಂದ್ರೆ ಅನುಭವ ಅಂದ್ರೆ ತನ್ನ ಇಚ್ಛೆಗೆ ಅನುಗುಣವಾಗಿ ತಾನು ಇರುವವನು, ಇಚ್ಛಾನುಗುಣಂ ಭವತಿ. ಅವನು ಬಯಸಿದಂತೆ ಅವನು ರೂಪ ತೊಡಬಲ್ಲವ, ಬಯಸಿದಂತೆ ಎಲ್ಲವನ್ನು ಮಾಡಬಲ್ಲವ. ಸೃಷ್ಟಿ ಮಾಡಬೇಕು ಅಂತಂದ್ರೆ ನಮ್ಮ ಹಾಗೆ ಕಷ್ಟಪಟ್ಟು ನಿರ್ಮಾಣ ಮಾಡುವುದಲ್ಲ, ಅವನು ಬಯಸಿದರೆ ಸೃಷ್ಟಿ ಆಗ್ತದೆ. ಅನುಭವ ಅಂದ್ರೆ ತನ್ನ ಇಚ್ಛೆಗೆ ತಕ್ಕಂತೆ ಏನನ್ನಾದರೂ ಮಾಡಬಲ್ಲವ, ತನ್ನ ಇಚ್ಛೆಗೆ ತಕ್ಕಂತೆ ತಾನು ತನ್ನ ರೂಪಗಳನ್ನು ತೋರಬಲ್ಲವ, ಅನಂತ ರೂಪಗಳನ್ನು ತೋರಬಲ್ಲವ. ಮತ್ತು ಸರ್ವ, ಅವನು ಎಲ್ಲ ಅಂದ್ರೆ, ಎಲ್ಲ ಅಂದ್ರೆ ಏನು, ಎಲ್ಲ ಅಂತಂದ್ರೆ ಸರ್ವ ಅನ್ನುವ ಶಬ್ದವನ್ನ ಗೀತೆಯಲ್ಲಿ ಅರ್ಜುನನೇ ಅರ್ಥ ಹೇಳಿದ್ದ, ನೀನು ಸರ್ವಪ್ಪ, ನೀನು ಎಲ್ಲ, ಎಲ್ಲ ಅಂದ್ರೆ ಏನು, ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವ, ಅಂದ್ರೆ ನೀನು ಎಲ್ಲ ಕಡೆಯೂ ವ್ಯಾಪಿಸಿರುವಿ ಅದರಿಂದ ನೀನು ಎಲ್ಲ, ಅಥವಾ ನೀನು ಎಲ್ಲ ಸಾಮರ್ಥ್ಯವನ್ನು ಏನು ಬಯಸಿದ್ದನ್ನು ಪಡೆಯಬಲ್ಲ ಸರ್ವ ಸಮರ್ಥ, ಆದ್ದರಿಂದ ನೀನು ಸರ್ವ. ಆದರೆ ಸರ್ವ ಅನ್ನುವುದಕ್ಕೆ ಮೂಲಭೂತವಾಗಿ ಎರಡು ಅರ್ಥ, ಒಂದು ಎಲ್ಲ ಕಡೆ ಇರುವವನು, ಮತ್ತೊಂದು ಎಲ್ಲವನ್ನು ಮಾಡಬಲ್ಲವನು.
ಸರ್ವಸಮರ್ಥ ಅನ್ನೋದು ಸರ್ವ ಶಬ್ದದ ಮೂಲಭೂತವಾದ ಅರ್ಥ. ಅಂದ್ರೆ ಸರ್ವ ಎಲ್ಲ ಸರ್ವ ಅಂದ್ರೆ ಪೂರ್ಣ ಅಂತ ಅರ್ಥ, ಎಲ್ಲ ಗುಣಗಳಿಂದ ಪೂರ್ಣ. ನೀನು ಸರ್ವಸಮರ್ಥ. ಲೋಕದಲ್ಲಿ ಆದರೂ ನಾವು ಇದೇ ಅರ್ಥದಲ್ಲಿ ಬಳಸ್ತೇವೋ, ಒಬ್ಬ ಮನುಷ್ಯ ಅವನು ದೊಡ್ಡ ಅಧಿಕಾರಿ, ನಮಗೇನೋ ಕೆಲಸ ಆಗ್ಬೇಕು, ಅವನ ಹತ್ರ ಹೋಗಿರ್ತೇವೆ ಆಫೀಸಿಗೆ, ಸ್ವಾಮಿ ಎಲ್ಲ ನೀವೇ, ನೀವು ಮಾಡಿಕೊಡ್ಬೇಕು ಎಲ್ಲ ನೀವೇ ಅಂದ್ರೆ ಏನು, ಆ ಆಫೀಸ್ನಲ್ಲಿರುವ ಕುರ್ಚಿ ಮೇಜು ಬೆಂಚು ಕಡಕ ಗಟಾರ ಅದನ್ನು ಹರಿಯುವ ಕೊಳಚೆ ನೀರು ಎಲ್ಲ ಅವನು ಎಲ್ಲ ನೀವೇ ಅಂದ್ರೆ ಯು ಆರ್ ಆಲ್ ಅಂದ್ರೆ ಯು ಆರ್ ಆಲ್ ಪವರ್ಫುಲ್ ಅಂತ. ಹಾಗೆ ಭಗವಂತ ಎಲ್ಲ ಅಂದ್ರೆ ಅವನನ್ನು ಬಿಟ್ಟು ಯಾವುದೂ ಏನೂ ಇಲ್ಲ, ಎಲ್ಲವನ್ನು ಮಾಡುವ ಸರ್ವಸಮರ್ಥ ಅವನು. ಸರ್ವಕರ್ತ ಸರ್ವಗತ ಸರ್ವಸಮರ್ಥ ಅಂತ ಅನ್ನೋದು ಎಲ್ಲ ಅನ್ನೋದು ಅರ್ಥ. ಅವನು ಎಲ್ಲ ಎಲ್ಲದರ ಒಳಗಿದ್ದಾನೆ, ಎಲ್ಲವನ್ನು ಮಾಡುವವನು ಅವನು. ಸರ್ವವಿತ್ ಕೃತಿ ಅನುಭವಿಸ್ತೇ ಸರ್ವ. ಆಮೇಲೆ ಹೇಳ್ತಾರೆ ಆತ್ಮ ಯಥಾ ಸುಪ್ತ ಜನೇಕ್ಷಿತ ಏಕ. ಅವನು ಎಲ್ಲರ ಒಳಗೆ ಹೇಗಿದ್ದಾನೆ ಅಂದ್ರೆ ಅದು ಬಹಳ ಸುಂದರವಾದ ಒಂದು ಮಾತು ಹೇಳ್ತಾರೆ. ಒಬ್ಬ ಮನುಷ್ಯ ಇರ್ತಾನೆ, ಅವನು ಕಾವಲು ಕೂತಿರುವವ, ನೈಟ್ ವಾಚ್ಮನ್, ಅವನು ಪಾಪ ಎಚ್ಚರವಾಗಿರ್ತಾನೆ, ಎಲ್ಲ ಮಲಗಿರ್ತಾರೆ, ಕಾಯಿಲೆಗೋಸ್ಕರ ಅವನು ಬಿಟ್ಟಿರ್ತಾರೆ. ಒಂದು 100 ಜನ ಧರ್ಮಛತ್ರಿ ಮಲಗಿರ್ತಾರೆ, ಅಲ್ಲಿ ಒಬ್ಬ ನೈಟ್ ವಾಚ್ಮನ್ ಇರ್ತಾನೆ, ಅವನು ಎಚ್ಚರವಾಗಿರ್ತಾನೆ. ಈ ಎಚ್ಚರವಾಗಿ ಕೂತವ ಆ 100 ಮಂದಿ ನಿದ್ರಿಸಿದವರನ್ನು ನೋಡ್ತಾ ಇರ್ತಾನೆ. ಆಗ 100 ಮಂದಿ ನಿದ್ರಿಸಿದವರಿಗೆ ಇವರೊಬ್ಬ ವಾಚ್ಮನ್ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಹಾಗೆ ಎಲ್ಲರ ವಾಚ್ಮನ್ ಆಗಿ ಯಾವಾಗಲೂ ಎಚ್ಚರವಾಗಿರ್ತಾರೆ, ಮಲಗಿದ ನಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ. ಅದು ನಾವ್ಯಾರೋ ನಮ್ಮನ್ನು ವಾಚ್ಮನ್ ಆಗಿ ಕಾಯ್ತಾ ಇದ್ದಾರೆ ಅಂತ ತಿಳ್ಕೊಂಡಿಲ್ಲ ಅಂತ. ಸುಪ್ತ ಜನ ಈಕ್ಷಿತ ಏಕಹ ಯಥ. 100 ಜನ ಮಲಗಿದವರನ್ನ ಒಬ್ಬ ಎಚ್ಚರದಿದ್ದು ಹೇಗೆ ನೋಡ್ತಾರೆ, ಹಾಗೆ ಅನಂತ ಜೀವರಾಶಿ ನಿದ್ರೆಯಲ್ಲಿದೆ, ಯಾರಿಗೂ ಭಗವಂತ ಇದ್ದಾರೆ ಅನ್ನೋ ಎಚ್ಚರ ಇಲ್ಲ, ಅವನು ಮಾತ್ರ ಎಚ್ಚರವಾಗಿ ಎಲ್ಲರನ್ನೂ ನೋಡ್ತಾ ಇದ್ದಾನೆ. ಬಹಳ ಸುಂದರವಾದಂತಹ ಒಂದು ಮಾತು. ಸುಪ್ತ ಜನ ಈಕ್ಷಿತ, ಇದರಲ್ಲಿ ಇನ್ನೊಂದು ಆಯಾಮ ಇದೆ. ಎಲ್ಲರನ್ನು ಮಲಗಿದವರನ್ನ ಎಚ್ಚರವಾಗಿದ್ದು ನೋಡುವಂತಹ ಎರಡು ತತ್ವಗಳಿವೆ. ಒಬ್ಬ ಭಗವಂತ ಮಾತ್ರ ಅಲ್ಲ, ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲಾ ದೇವತೆಗಳು ನಾವು ನಿದ್ರೆ ಮಾಡುವಾಗ ವಿಶ್ರಾಂತಿ ತಗೊಳ್ತಾರೆ. ಕಣ್ಣಿನ ದೇವತೆ ವಿಶ್ರಾಂತಿ ತಗೊಂಡ ಕಾಣೋದಿಲ್ಲ, ಕಿವಿಯ ದೇವತೆ ವಿಶ್ರಾಂತಿ ತಗೊಂಡ ಕೇಳೋದಿಲ್ಲ ನಿದ್ರೆಯಲ್ಲಿ, ಬಾಯಿಯ ದೇವತೆ ವಿಶ್ರಾಂತಿ ತಗೊಂಡ ಮಾತು ಹೊರಡೋದಿಲ್ಲ, ತಿನ್ನುವ ಕ್ರಿಯೆ ಇಲ್ಲ, ಕೈ ದೇವತೆ ಕೆಲಸ ಮಾಡೋದಿಲ್ಲ ಕೈ ಸ್ತಬ್ಧವಾಯಿತು, ಕಾಲಿನ ದೇವತೆ ವಿಶ್ರಾಂತಿ ತಗೊಂಡ ನಡೆಯುವುದು ನಿಂತು ಹೋಯಿತು. ಎಲ್ಲಾ ದೇವತೆಗಳು ನಿದ್ರೆ ಮಾಡಿದರು ನಮ್ಮೊಟ್ಟಿಗೆ, ಆದರೆ ಮೂಗಿನ ಪ್ರಾಣದೇವರು ನಿದ್ರೆ ಮಾಡಿದರೆ ಹೇಳುದು ಹೇಗೆ, ಉಸಿರಾಡ್ತಾನೇ ಇರಬೇಕು. ಹಾಗಾಗಿ ನಾವು ಮಲಗಿದ್ದಾಗಲೂ ಎಚ್ಚರವಾಗಿ ನಮ್ಮನ್ನು ಉಸಿರಾಡಿಸುವ ಒಬ್ಬ ಇದ್ದಾನಲ್ಲ, ಅವನಂತೆ ಇವನೊಬ್ಬ. ಇಬ್ರು ಸುಪ್ತ ಜನ ಈಕ್ಷಿತ ಮಲೆ ಅದನ್ನ ಇದನ್ನು ವೇದದಲ್ಲಿ ಹೇಳಿದ್ದಾರೆ. ಅಸುಪ್ತ ಸುಪ್ತಾನ್ನ ಬಿಜಾಕಶೀತಿ, ಮಲಗದೆ ಎಚ್ಚರವಾಗಿದ್ದು ಮಲಗಿದವರನ್ನೆಲ್ಲ ನೋಡ್ತಾ ಇದ್ದಾರೆ ಅಂತಾರೆ ಉಪನಿಷತ್ತಲ್ಲಿ, ಅದನ್ನೇ ಭಾಗವತದಲ್ಲಿ ಶುಕಾಚಾರ್ಯ ಹೇಳ್ತಾರೆ. ಎಲ್ಲರೂ ಮಲಗಿದಾಗಲೂ ಎಚ್ಚರವಾಗಿದ್ದು ಅವನನ್ನ ಉಸಿರಾಡಿಸುವವನೊಬ್ಬನಿದ್ದಾನೆ ಪ್ರಾಣದೇವರು. ಅದು ಬರೆಯ ರಾತ್ರಿ ಹೊತ್ತಲ್ಲ, ಪ್ರಳಯ ಕಾಲದಲ್ಲಿ ಎಲ್ಲವೂ ನಾಶವಾದಾಗ ಕೂಡ, ಪ್ರಳಯ ಕಾಲದಲ್ಲೂ ಉಸಿರಾಡಬೇಕಲ್ಲ ನಾವು, ಪ್ರಳಯ ಕಾಲದಲ್ಲಿ ಕೂಡ ಉಸಿರಾಡಿಸುವ ಕ್ರಿಯೆ, ಅವರು ವಿಶ್ರಾಂತಿ ತೆಗೆದುಕೊಳ್ಳುವ ಹಾಗಿಲ್ಲ. ಪ್ರಾಣದೇವರಿಗೊಂದು ವಿಶ್ರಾಂತಿ ಇಲ್ಲ, ಪ್ರಾಣ ತತ್ವಕ್ಕೆ ಮುಖ್ಯ ಪ್ರಾಣ, ಅದಕ್ಕೆ ಬ್ರಹ್ಮವಾಯುಗಳು ಬಹಳ ದೊಡ್ಡ ತತ್ವ, ಅದು ವಿಶ್ರಾಂತಿಯೇ ಇಲ್ಲ ಅವರಿಗೆ. ಅವರಿಗೆ ರೆಸ್ಟೂ ಇಲ್ಲ, ರೆಸ್ಟ್ ಆಯಾಸವೂ ಇಲ್ಲ, ಆಯಾಸ ಆದ್ರೆ ತಾನೆ ರೆಸ್ಟ್ ಬೇಕು. ಅವರು ನಿರಂತರವಾಗಿ ಉಸಿರಾಡಿಸ್ತಾರೆ. ಆದ್ದರಿಂದಲೇ ಇದರ ಒಂದು ಛಾಯೆಯನ್ನು ಆಂಜನೇಯ ಲಂಕೆಗೆ ಹಾರುವಾಗ ಮೈನಾಕ ಪರ್ವತ ಮೇಲೆ ಬಂದು ವಿಶ್ರಾಂತಿ ತಗೊಂಡು ಹೋಗಪ್ಪ, ನೀನು ಲಂಕೆ ಹಾರುವಾಗ ಮಧ್ಯದಲ್ಲಿ ವಿಶ್ರಾಂತಿ ತಗೊಂಡು ಹೋಗು ಅಂತ ಹೇಳಿದಾಗ ನೈವಾತ್ರ ವಿಶ್ರಮಣ ಮೈಚ್ಛದ ನಿಶ್ರಮೋತ್ಸವವು ಅಂತಾರೆ ಆಚಾರ್ಯರು. ಅವನು ಹನುಮಂತ ವಿಶ್ರಾಂತಿ ಬಯಸಲಿಲ್ಲ, ಯಾಕೆಂದ್ರೆ ಪ್ರಳಯ ಕಾಲದಲ್ಲೂ ಅನಂತ ಜೀವಗಳನ್ನು ಉಸಿರಾಡಿಸಿಯೂ ಆಯಾಸ ಪಡೆದಂತಹ ಪ್ರಾಣತತ್ವಕ್ಕೆ ಲಕ್ಕೆ ಹಾರುವಾಗ ಆಯಾಸ ಆಗುತ್ತೇನು, ಅವನು ವಿಶ್ರಾಂತಿ ಬೇಕೇನು ಅಂತ ಕರೀತಾರೆ ಆಚಾರ್ಯ. ನೈವಾತ್ರ ವಿಶ್ರಮಣ ಮೈಚ್ಛದ ನಿಶ್ರಮೋತ್ಸವ, ಅವನಿಗೆ ಆಯಾಸವೇ ಇಲ್ಲ, ಮತ್ತೆ ಯಾಕೆ ವಿಶ್ರಾಂತಿ ತಗೊಳ್ಬೇಕು, ಯಾಕೆ ನಿಸ್ಸೀಮ ಪೌರುಷ ಬಲಸ್ಯ, ಬಲದ ದೇವತೆ ವಾಯು, ಎಲ್ಲರ ಬಲ ಅವನ ಅಧೀನ, ವಾಯುದೇವರು ಹೋಗಿದ್ರು ನಮಗೆ ತ್ರಾಣ, ವಾಯುದೇವರು ಹೋಗೋಣ ನಿತ್ರಾಣ, ಎಲ್ಲರಿಗೆ ತ್ರಾಣ ಕೊಡುವವನು, ಅವನಿಗೆ ಆಯಾಸ ಆಗುತ್ತೇನು. ಅಂಥ ಸುಪ್ತ ಜನ ಏಕ್ಷಿತ ಏಕಹ, ಎಲ್ಲರೂ ಮಲಗಿದಾಗ ಎಚ್ಚರ ಆಗಿರೋ ಒಬ್ಬ ಇದ್ದಾನೆ, ಅವನೊಟ್ಟಿಗೆ ಮತ್ತೊಬ್ಬ ಇದ್ದಾನೆ ಭಗವಂತ, ಭಗವಂತ ಪ್ರಾಣದೇವರು ಇಬ್ಬರು. ನಾವೆಲ್ಲ ಮಲಗಿದ್ದಾಗಲೂ ನಮ್ಮ ಹೃದಯದಲ್ಲಿ ಎಚ್ಚರವಾಗಿದ್ದು ಈ ನಿದ್ರಿಸುವವರನ್ನು ನೋಡುವವನು. ಕಠೋಪನಿಷತ್ತು ಹೇಳ್ತಾರೆ, ಏಷ ಸುಪ್ತೇಶು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಮಾನಃ. ಮಲಗಿದ್ದಾನೆ ಜೀವ,
ಮಲಗಿದಾನೆ, ಎಚ್ಚರವಾಗಿ ಕೂತು ಅವನಿಗೆ ಕನಸು ತೋರಿಸ್ತಾ ಇದ್ದಾನೆ, ಸಿನಿಮಾ ತೋರಿಸ್ತಾ ಇದ್ದಾನೆ ಭಗವಂತ. ನಿದ್ರೆಯಲ್ಲಿ ನಾವು ಕನಸು ಕಾಣ್ತೇವೆ, ಕನಸು ಕಾಣ್ತೇವೆ ಅನ್ನೋ ಎಚ್ಚರವೂ ಇಲ್ಲ, ಅದು ಎಚ್ಚರವೇ ತಿಳ್ಕೊಂಡಿರ್ತೇವೆ. ನಿದ್ರೆ ಕನಸನ್ನ ಎಚ್ಚರದಂತೆ ತಿಳ್ಕೊಂಡಿರ್ತೇವೆ, ಎಚ್ಚರ ಆದ್ಮೇಲೆ ಅದು ಕನಸು ಅಂತ ಗೊತ್ತಾಗೋದು. ಆದ್ರಿಂದ ನಮಗೆ ಕನಸು ಕಾಣ್ತೇವೆ ಅಂತ ಗೊತ್ತಿಲ್ಲ, ಆದ್ರೆ ಕನಸು ಕಾಣಿಸುವವನಿಗೆ ಗೊತ್ತಿರ್ಬೇಕಲ್ಲ. ಈಗ ಚಿಕ್ಕ ಮಕ್ಕಳು ಸಿನಿಮಾ ನೋಡ್ತಾರೆ, ಸಿನಿಮಾ ನೋಡಿದಾಗ ಅದು ನಿಜವಾಗಿಯೂ ಆ ನಟ ನಟಿಯರು ಆ ಸ್ಕ್ರೀನ್ ನಲ್ಲಿ ಬಂದು ಕುಣಿತಾರೆ ಅಂತ ತಿಳ್ಕೊಳ್ತಾರೆ ಪಾಪ, ಅದು ಸಿನಿಮಾ ಅಂತ ಗೊತ್ತಾಗುವುದಿಲ್ಲ ಅವರು. ನಾನೇ ಚಿಕ್ಕವನಿದ್ದಾಗ ಆಶ್ಚರ್ಯಪಟ್ಟಿದೆ, ಈ ಪರದೆ ಮೇಲೆ ನಟ ನಟಿಯರು ಹೇಗೆ ಬರ್ತಾರೆ, ಅವ್ರು ಇದ್ದಕ್ಕಿದ್ದ ಹಾಗೆ ದೊಡ್ಡದ ಹೇಗೆ ಆಗ್ತಾರೆ, ಸಣ್ಣದ ಹೇಗೆ ಆಗ್ತಾರೆ ಅಂತ ಆಶ್ಚರ್ಯಪಟ್ಟಿದ್ದೆ. ಹಾಗೆ ನಮ್ಮ ಕನಸು ಅಂದ್ರೆ ಅದು ರಿಯಲ್ ಅಂತ ನಾವು ಸಿನಿಮಾ ನೋಡ್ಕೊಳ್ತೇವಲ್ಲ, ಹಾಗೆ ಒಳಗೆ ಭಗವಂತ ತೋರಿಸಿದ ಸಿನಿಮಾವನ್ನ ರಿಯಲ್ ಎಚ್ಚರ ಅಂತ ತಿಳ್ಕೊಂಡಿರ್ತೇವೆ. ಈ ಕನಸನ್ನು ತೋರಿಸುವವನು ಎಚ್ಚರವಾಗಿರ್ತಾನಲ್ಲ, ನಮಗೆ ಎಚ್ಚರವಿದ್ದರು ಯಾರು ನಾವು ಮೈಮರೆತು ನಿದ್ರಿಸಿದಾಗಲೂ ತಾನು ಎಚ್ಚರವಾಗಿದ್ದು ಒಳಗಿನ ಪ್ರಪಂಚದ ಸಿನಿಮಾ ತೋರಿಸ್ತಾನೋ ಅವನು ಭಗವಂತ. ಅದನ್ನೇ ಸುಪ್ತ ಜನ ಈಕ್ಷಿದಾಯಕ ಅಸುಪ್ತ ಸುಪ್ತಾನ್ ಅಭಿಜಾಕರ್ಷಿ ಏಷ ಸುಪ್ತೇಶು ಜಾಗೃತಿ ಕಾಮಂ ಕಾಮಂ ಪುರುಷೋ ನಿರ್ಮಮಾನ. ನಾವು ಯಾವುದೋ ಒಂದು ಕೃತಕವಾಗಿರ್ತಕ್ಕಂಥದ್ದನ್ನ ಸಹಜ ಅಂತ ತಿಳ್ಕೊಂಡಿರ್ತೇವೆ. ಮಕ್ಕಳಾಗಿದ್ದಾಗ ನಮಗೆ ಹಾಗೆ ಆಗತ್ತೆ. ನಾನೊಂದು ನಾಟಕ ನೋಡ್ಲಿಕ್ಕೆ ಹೋಗಿದ್ದೆ, ನಮ್ಮ ಅಮ್ಮ ಕರ್ಕೊಂಡು ಹೋಗಿದ್ದು ಚಿಕ್ಕವನಾಗಿದ್ದಾಗ, ಅದು ಜಯದ್ರಥವಧೆ. ಅದೇನೋ ಒಂದು ಟ್ರಿಕ್ ಮಾಡಿ ಜಯದ್ರಥನ ತಲೆ ಹಾರಿ ಹೋಗೋದನ್ನು ತೋರಿಸಿದ್ರು ಸೀನ್ ನಲ್ಲಿ. ನಾನು ಸಿಕ್ಕಾಪಟ್ಟೆ ಅತ್ತೆ ತಾಯಿ ತೊಡೆಯಲ್ಲಿ ಕೂತು, ಯಾಕಂದ್ರೆ ಒಂದು ನಾಟಕಕ್ಕೋಸ್ಕರ ಒಬ್ಬನ ತಲೆ, ಇನ್ನೊಂದು ಜಯದ್ರಥವಾದ ಇನ್ನೊಂದು ಶೋ ಮಾಡುವ ಮತ್ತೊಬ್ಬನ ತಲೆ ಕಡಿಬೇಕು, ಎಂತಹ ತಪ್ಪು ಇದು ಅಂತ ನನಗೆ ಆಗ ಕಂಡ ಲಾಜಿಕ್. ಒಂದೊಂದು ನಾಟಕದಲ್ಲಿ ಒಂದೊಂದು ತಲೆ ಹಾರಿಸಿದ್ರೆ ಎಷ್ಟು ಜನ ಸಾಯ್ಬೇಕು ಒಂದು ನಾಟಕಕ್ಕೋಸ್ಕರ ಅಂತ ನಾನು ಜೋರಾಗಿ ಅತ್ತೆ. ಅವಾಗ ಅಮ್ಮ ಬೈದ್ಲು, ಏ ಅದು ತಲೆ ಅದು ತೋರಿಸೋದು ಹಾಗೆ ಅವ್ನು ಸತ್ತಿಲ್ಲ, ನಾನು ನಂಬಲಿಲ್ಲ, ಅಮ್ಮನಿಗೆ ಅರ್ಥ ಆಗೋದಿಲ್ಲ, ಅವನು ತಲೆ ಹಾರಿಸಿದ್ ನಾನು ಕಣ್ಣಾರೆ ನೋಡಿದ್ದೇನೆ ಸತ್ತಿಲ್ಲ ಆದ್ರೆ ಏನು. ಇದು ನಾವು ಎಚ್ಚರದಲ್ಲಿ ಇಂಥ ಕೃತಕ ಸ್ಥಿತಿಯನ್ನು ಹೇಗೆ ಸಹಜ ಅಂತ ತಿಳ್ಕೊಳ್ತೇವೆ. ನಮ್ಮ ಮನೆಯ ಮೊದಲು ಹಿಂದೆ ಒಂದು ದೊಡ್ಡ ಬಾಕ್ಸ್ ಬರ್ತಿತ್ತು, ಅದೊಂದು ರಣಗಾಲೆ ಆಗಿ ಗ್ರಾಮೋಫೋನ್ ಸರಿ, ಅದನ್ನು ಮೊದಲು ಗ್ರಾಮೋಫೋನೇ ನೋಡಿರಲಿಲ್ಲ ನಾನು. ಚಿಕ್ಕ ಮಗುವಾಗಿದ್ದಾಗ ಮನೆಗೆ ಯಾರೋ ಗ್ರಾಮೋಫೋನ್ ಪೆಟ್ಟಿಗೆ ತಂದಿಟ್ರು, ಅದಕ್ಕೊಂದು ದೊಡ್ಡ ರಣಗಾಲೆ ಆಗಿ ದೊಡ್ಡ ಬಾಯಿ ಇತ್ತು, ಅದನ್ನು ಸೂಜಿ ತಗೊಂಡು ಚಲ್ ಚಲ್ರೆ ನಮ್ಮ ಜವಾಬ್ದು ಅಂತ ಶುರುವಾಯ್ತು. ಅರೆ ಇದರೊಳಗೆ ಭಾರತ ಇರುವ ಮನುಷ್ಯ ಹೇಗೆ ಹೋದ ಇಷ್ಟು ಸಣ್ಣ ಪೆಟ್ಟಿಗೆ ಒಳಗೆ, ಭಾರಿ ತರ ಖರ್ಚು ಮಾಡಿದ್ದೆ. ಕಡೆಗೆ ಅವನಿಗೆ ಅಣಿಮಾದಿ ಸಿದ್ಧಿ ಇರಬೇಕು, ಅಣಿಮಾ ಮಹಿಮಾ ದೈವ. ಪೆಟ್ಟಿಗೆ ಒಳಗೆ ಹೋಗುವಾಗ ಸಣ್ಣ ರೂಪ, ಹೊರಗೆ ಬರೋ ದೊಡ್ಡ ರೂಪ ಇರಬೇಕು. ಪೆಟ್ಟಿಗೆ ಹೊರಗೆ ಹೊರಟು ಒಬ್ಬ ಮನುಷ್ಯ ಕೂತ್ಕೊಳ್ಳದೆ ಹಾಡುವುದು ಸಾಧ್ಯ ಇಲ್ಲ. ಲಾಜಿಕ್ಕಿಗೆ ಏನಾದ್ರು ದೋಷ ಉಂಟು ನೋಡಿ, ಪರ್ಫೆಕ್ಟ್ ಲಾಜಿಕ್ ನಂದು. ಭಾರಿ ಗತಿಯಾಗಿ ಅದರಿಂದ ಅಣಿಮಾದಿ ಸಿದ್ಧಿ ಇರುವವನು ಅದರೊಳಗಿದ್ದಾನೆ ಅಂತ ತೀರ್ಮಾನ ಮಾಡಿ ನಾನು ಆ ಹಾಡು ಕೇಳ್ತಿದ್ದೆ ವಿಸ್ಮಯದಿಂದ. ಇದು ಅಂದ್ರೆ ಕನಸನ್ನ ಎಚ್ಚರ ಅಂತ ತಿಳ್ಕೊಂಡ ಹಾಗೆ, ಅದು ಕನಸು ಅಂತೂ ಗೊತ್ತಿಲ್ಲ. ಹಾಗೆ ನಾವು ಕನಸನ್ನ ನೋಡ್ತೇವೆ, ಎಚ್ಚರದಲ್ಲೇ ಇದ್ದೇವೆ ಅಂತ ತಿಳ್ಕೊಂಡಿರ್ತೇವೆ. ಭಗವಂತ ಎಚ್ಚರದಲ್ಲಿದ್ದು ನಮ್ಮನ್ನು ಎಚ್ಚರ ತಪ್ಪಿಸಿ ನಮಗೆ ಈ ಸಿನಿಮಾ ತೋರಿಸ್ತಾರೆ. ಸುಬ್ಬಜನಕ್ಷಿದೈಕ ತಂ ಸತ್ಯಂ ಆನಂದ ನಿಧಿಂ ಭಜೇತ ಅಂತ ಭಗವಂತನನ್ನು ಭಜಿಸಯ್ಯ. ನಿನ್ನನ್ನು ಎಚ್ಚರದಲ್ಲೂ ಕಾಪಾಡಿದ, ಕನಸಿನಲ್ಲೂ ಕಾಪಾಡಿದ, ನಿದ್ರೆ ಬಂತು ಏನೂ ಗೊತ್ತಿಲ್ಲ ಆದರೂ ಕಾಪಾಡಿ ಎಚ್ಚರ ಮಾಡಿದ. ಎಚ್ಚರಿಸದೇ ಇದ್ರೆ ಏನಾಗ್ಬೇಕಾಗ್ತಿತ್ತು ನಮ್ಮ ಅವಸ್ಥೆ? ಮಲಗಿದಲ್ಲೇ ಕಣ್ಣು ಮುಚ್ಚಿದ್ರು ಸ್ವಾಮಿ ಅಂತ ಹೇಳ್ತಿದ್ರು ಅಷ್ಟೇ. ಬೆಳಗಾದ್ಯತ್ತು ಮನೆಯವರು ಅವರು ಆ ಸುಖ ಪಾಪ ಸುಖಮರಣ ಪುಣ್ಯಾತ್ಮ ಮಲಗಿದಲ್ಲೇ ಕಣ್ಣು ಮುಚ್ಚಿದ್ರು ಅಂತ ಪ್ರಶಂಸೆ ಬೇರೆ, ಇವನು ಎಪ್ಪಿಸೋದೇ ಇಲ್ಲ ಅವರು ಪ್ರಶಂಸೆ. ಅಯ್ಯೋ ಬೆಳಗಾದ್ ಹೇಳುವಾಗ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಪುಣ್ಯ ಜೀವ ಅಂತ. ಇವನು ಹೇಳೋ ತಾಕತ್ತು ಇಲ್ಲ ಮಲಗೋ ತಾಕತ್ತು ಇಲ್ಲ, ಭಗವಂತ ಎದ್ದಿಸಲಿಲ್ಲ ಇವನೇನು ಇವನೇನು ಕಾಣ್ತಿರಲಿಲ್ಲ, ಇವನು ಪುಣ್ಯ ಜೀವ ಏನು ಮಾಡಿದ ಭಗವಂತ ಎಚ್ಚರಿಸಲಿಲ್ಲ ಏನು ಎಚ್ಚರಾಗಲಿಲ್ಲ, ಪ್ರಾಣದೇವರು ಉಸಿರು ನಿಲ್ಲಿಸಿಬಿಟ್ರು ಅಷ್ಟೇ. ಆದ್ದರಿಂದ ಇದನ್ನು ಯೋಚನೆ ಮಾಡಪ್ಪ, ಜೀವನದ ಎಚ್ಚರ ಕನಸು ನಿದ್ರೆ ಎಲ್ಲ ಅವಸ್ಥೆಗಳನ್ನು ನಿಯಂತ್ರಿಸುವ ಆ ಶಕ್ತಿಯನ್ನು ಮರೆಯಬೇಡ. ತಂ ಸತ್ಯಂ ಆನಂದ ನಿಧಿಂ ಭಜೇತ ಅದು ಒಂದೇ, ಎಲ್ಲ ಸತ್ಯಗಳಿಗೆ ಮಿಗಿಲಾದ ಸತ್ಯ ಅಂದರೆ ನಿರ್ದುಷ್ಟವಾದ ಸತ್ಯ, ಸ್ಪಾಟ್ಲೆಸ್. ನಂತೆಲ್ಲ ಸತ್ಯಗಳು ದುಷ್ಟವಾದ ಸತ್ಯಗಳು. ಇವತ್ತು ಸತ್ಯ ಆದ್ರೆ ನಾಳೆ ಅಸತ್ಯ, ಇವತ್ತಿದ್ರೆ ನಾಳೆ ಇಲ್ಲ, ಸದಾ ಇರುವ ಪ್ಯೂರ್ ಎಕ್ಸಿಸ್ಟೆನ್ಸ್, ಯಾವ ದೋಷದ ಸ್ಪರ್ಶವೂ ಇಲ್ಲದ ಮತ್ತು ಸತ್ಯ ಅಂತ ಅನ್ನೋದಕ್ಕೆ ಎಲ್ಲ ಸದ್ಗುಣಗಳಿಂದ ಭರಿತವಾದ ಮತ್ತು ಸದಾ ಸಜ್ಜನರನ್ನು ರಕ್ಷಿಸುವ ಆ ಶಕ್ತಿಯನ್ನ ಅದು ಏನದು, ದಟ್ ಈಸ್ ದ ಓಷನ್ ಆಫ್ ಬ್ಲಿಸ್, ಆನಂದ ನಿಧಿ ಅದು. ಅದು ಆನಂದದ ಕಡಲು, ಸುಮ್ಮನೆ ಎಲ್ಲೆಲ್ಲೋ ಆನಂದದ ಕಣವನ್ನು ಯಾಕೆ ಹೆಕ್ಕಲಿಕ್ಕೆ ಹೋಗ್ತಿ?
ಯಾರ ಹತ್ರ ಆನಂದ ಇದೆ, ನಮಗಿಂತ ದೊಡ್ಡವರ ಹತ್ರ ಹೋಗಿ ನಾವು ಹೆಲ್ಪ್ ಕೇಳ್ತೇವೆ, ಅವ್ರಿಗೆ ನಮಗಿಂತ ಹೆಚ್ಚು ತಲೆಬಿಸಿ ಇರುತ್ತೆ ಪ್ರಾಬ್ಲಮ್ಸ್. ಹೆಚ್ಚು ಹೆಚ್ಚು ದೊಡ್ಡವರಾದ್ರೆ ತಲೆಬಿಸಿ ಹೆಚ್ಚು ಹೆಚ್ಚು ಯಾವಾಗಲೂ ಆಗಿ. ಮತ್ತೆ ಚಿಕ್ಕವರು ಜಾರಿದ್ರು ಆಗಿ, ಚಿಕ್ಕವರು ಜಾರಿದ್ದಕ್ಕಿಂತ ದೊಡ್ಡವರು ಜಾರುವುದು ಜಾಸ್ತಿ. ಯಾಕೆಂದ್ರೆ ಚಿಕ್ಕವರು ಜಾರಿದ ಪಕ್ಕ ಸಾವರಿಸ್ಕೊಳ್ಬೇಕು, ಆಗ ಜಾರಿದ್ರೆ ಸ್ವಂತ ಬರೆಯೋದೆ, ದೊಡ್ಡವರು ಜಾರಿದ್ರೆ ಅಧಪಾತವು ದೊಡ್ಡದು. ಆದ್ದರಿಂದ ನಿಜವಾದ ಆನಂದದ ಕರಲು ಎಲ್ಲಿದೆ ಅಲ್ಲಿಗೆ ಹೋಗು. ಎಲ್ಲೋ ಹನಿ ನೀರು ಬಿದ್ದಲ್ಲಿ ಹೆಕ್ಲಿಕ್ಕೆ ಹೋಗ್ಬೇಡ. ತಮ್ಮ ಸತ್ಯಂ ಆನಂದನ ಹಿಂಭಯೇದ, ಸರ್ವಾತ್ಮನ ಎಲ್ಲ ಬಗೆಯಿಂದಲೂ ಅಂದರೆ ತ್ರಿಕರಣದಿಂದ, ಮನಸ್ಸು, ಮಾತು, ಕೃತಿ, ಎಚ್ಚರ, ಕನಸು, ನಿದ್ರೆ, ಎಲ್ಲ ಅವಸ್ಥೆಗಳಲ್ಲಿ, ಎಲ್ಲ ಕಾಲಗಳಲ್ಲಿ, ಎಲ್ಲ ಬಗೆಗಳಿಂದ ಆ ಸತ್ಯದ ಬೆನ್ನಹದ್ದು. ಅಥವಾ ಅನ್ಯತಃ ಆತ್ಮಘಾತ, ಇಲ್ಲದೆ ಇದ್ರೆ ನಿನಗೇ ನಷ್ಟ, ಅವನಿಗೇನು ನಷ್ಟ ಇಲ್ಲ, ಅವನನ್ನು ತಿಳ್ಕೊಳ್ಳದೆ ಇದ್ದದ್ರಿಂದ ಅವನಿಗೇನಾದ್ರು ನಷ್ಟ ಉಂಟು. ಆ ಸತ್ಯವನ್ನು ತಿಳ್ಕೊಳ್ಳದೆ ಇದ್ರೆ ನಷ್ಟ ನಮಗೆ ಇಲ್ಲ. ಆತ್ಮಘಾತ ಅಂತ ಹೇಳ್ತಾರೆ. ಆತ್ಮಘಾತ ಅಂತಂದ್ರೆ ಆತ್ಮನಾಶ. ಆತ್ಮನಾಶ ಅಂತ ಅನ್ನೋದಕ್ಕೆ ನಮ್ಮ ದೇಶದಲ್ಲಿ ಆತ್ಮಹತ್ಯೆ ಅಂತ ಹೇಳ್ತೇವಲ್ಲ, ಆತ್ಮಹತ್ಯೆಗೆ ನಾಲ್ಕು ಅರ್ಥ ಇದೆ ನಮ್ಮ ದೇಶದಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ, ಬೇರೆ ಕಡೆ ಇಲ್ಲ. ಆತ್ಮ ಅಂದ್ರೆ ಸ್ಥೂಲವಾದ ಅರ್ಥದಲ್ಲಿ ದೇಹ, ಅದಕ್ಕಿಂತ ಸೂಕ್ಷ್ಮವಾದ ಅರ್ಥದಲ್ಲಿ ಮನಸ್ಸು, ಅದಕ್ಕಿಂತ ಸೂಕ್ಷ್ಮವಾದ ಅರ್ಥದಲ್ಲಿ ಆತ್ಮ ಅಂದ್ರೆ ಜೀವ, ಅದಕ್ಕಿಂತ ಸೂಕ್ಷ್ಮವಾದ ಅರ್ಥದಲ್ಲಿ ಆತ್ಮ ಅಂದ್ರೆ ಪರಮಾತ್ಮ. ಈ ನಾಲ್ಕರ ಹತ್ಯೆಯೂ ಆತ್ಮಹತ್ಯೆ. ಮೊದಲು ದೇಹವನ್ನು ಕಳ್ಕೊಳ್ಳುವಂತಹದ್ದನ್ನ ನಾವು ಸ್ಯೂಸೈಡ್ ಅಂತ ಅಂತೇವಲ್ಲ, ಅದು ಆತ್ಮಘಾತ ಅನ್ನೋದು ಇದರ ಗ್ರಾಸೆಸ್ಟ್ ಮೀನಿಂಗ್ ಆಫ್ ದಿ ವರ್ಡ್. ದೇಹ ನಾಶ ಅನ್ನೋದು ಅದರ ಸ್ಥೂಲವಾದ ಅರ್ಥ, ಅದಕ್ಕಿಂತ ದೊಡ್ಡ ನಾಶ ಇದೆ. ಮನಸ್ಸನ್ನು ನಾಶ ಮಾಡುವುದು ಅಂದ್ರೆ ಮನಸ್ಸಿನ ನಾಶ ಅಂದ್ರೆ ಏನು? ಮನಸ್ಸು ನಾಶವಾಗುವುದಿಲ್ಲ, ದೇಹ ನಾಶವಾಗುತ್ತೆ. ಮನಸ್ಸನ್ನು ನಮ್ಮ ಅಧಃಪಾತದ ಕಡೆಗೆ ಹೊರಳಿಸುವುದು, ಯಾವುದರಿಂದ ಆತ್ಮೋದ್ಧಾರ ಆಗುವುದಿಲ್ಲವೋ ಅಂಥ ವಿಷಯಗಳ ಕಡೆಗೆ ಮನಸ್ಸನ್ನು ಹರಿಸಿದ್ರೆ ಅದು ಆತ್ಮನಾಶ ಅಂದ್ರೆ ಮನಸ್ಸಿನ ಕೊನೆ. ಅದರ ಮೂಲಕ ಆತ್ಮನಾಶ ಅಂದ್ರೆ ನನ್ನ ಆತ್ಮದ ಸ್ವರೂಪದ ನಾಶ. ಸ್ವರೂಪದ ನಾಶ ಅಂದ್ರೆ ಅದನ್ನು ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಬುದ್ಧಿ ನಾಶ ವಿನಶ್ಯತಿ ಅಂತ. ವಿವೇಕವನ್ನ ಕಳ್ಕೊಂಡು ಆತ್ಮದ ಉದ್ಧಾರದ ದಾರಿಯಲ್ಲಿ ಬದುಕದೆ ನನ್ನ ಅಧಃಪಾತದ ದಾರಿಗೆ ನಾನೇ ಸಾಗುವುದು, ನನ್ನ ಅಧಃಪಾತಕ್ಕೆ ನಾನೇ ಗುಳಿ ತೋರುವುದು ಉಂಟಲ್ವಾ, ಇದು ಜೀವದ ಹತ್ಯೆ. ಭಗವಂತನನ್ನು ನಿರಾಕರಣೆ ಮಾಡುವುದು, ಭಗವಂತನ ಗುಣಗಳನ್ನು ನಿರಾಕರಣೆ ಮಾಡುವುದು, ಇದು ಭಗವಂತನ ಕೊಲೆ. ಹೀಗೆ ನಾಲ್ಕು ವಿಧವಾದ ಕೊಲೆಗಳಿವೆ: ದೇಹದ ನಾಶ, ಬುದ್ಧಿಯ ನಾಶ, ಮನಸ್ಸಿನ ನಾಶ, ಜೀವನ ನಾಶ, ಮತ್ತು ಭಗವಂತನ ನಾಶ. ಭಗವಂತನ ನಾಶ ಅಂದ್ರೆ ಭಗವಂತ ನಾಶ ಆಗುವುದಿಲ್ಲ, ನಮ್ಮ ಪಾಲಿಗೆ ಅವನು ಇಲ್ಲವ. ಇದೆಲ್ಲವೂ ಆಗುತ್ತೆ ಇದರಿಂದ ಆತ್ಮಘಾತ. ಈ ದೇಹ ವ್ಯರ್ಥವಾಯಿತು, ಮನುಷ್ಯ ಶರೀರ ಕೊಟ್ಟು ಭಗವಂತನನ್ನು ಉಪಾಸನೆ ಮಾಡದೇ ಇದ್ದಾಗ ದೇಹ ವ್ಯರ್ಥವಾಯಿತು. ಮನುಷ್ಯ ಚಿಂತನೆ ಮಾಡತಕ್ಕಂತಹ ಇಷ್ಟು ಸತ್ಯವನ್ನು ಕಂಡುಹಿಡಿಯುವ ಮನಸ್ಸನ್ನು ಕೊಟ್ಟ ಭಗವಂತ ಯಾವ ಪ್ರಾಣಿಗೂ ಕೊಡಲಿಲ್ಲ, ಅದೂ ನಾಶವಾಯಿತು, ಏನು ಉಪಯೋಗಿಸಿಕೊಳ್ಳಿಲ್ಲ. ಆತ್ಮದ ಉದ್ಧಾರದ ಕೆಲಸವನ್ನೇ ಸಾಧಿಸಲು ಇಡೀ ಬದುಕಿನಲ್ಲಿ ಆತ್ಮದ ನಾಶ ಆಯಿತು, ಭಗವಂತನನ್ನು ನೆನಪಿಸಲೇ ಇಲ್ಲ, ಭಗವಂತನ ನಾಶ ಆಯಿತು ನಮ್ಮ ಪಾಲಿ. ಹೀಗೆ ಎಲ್ಲ ದೃಷ್ಟಿಯಿಂದಲೂ ಇದು ಆತ್ಮಘಾತ. ತಮ್ಮ ಸತ್ಯ ಆನಂದ ನಿಧಿ ಬಗೆಯಿಂದ ಸರ್ವಾತ್ಮನೋ ಅನ್ಯತಃ ಆತ್ಮಘಾತಃ.